ಸಿಎಂ ಪಂಥಾಹ್ವಾನ ನಾನು ಒಪ್ಕೊಳ್ತೀನಿ, ಅವರ ಪಂಥಾಹ್ವಾನವನ್ನು ನಾನು ಒಪ್ಕೊಳ್ತೀನಿ. ಅದಕ್ಕೆ ಮುಂಚೆ ನಾನು ಒಂದು 10 ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಬೇಕು. ಕೊಡ್ರಪ್ಪ, ಅದು ನೀವು ಎತ್ಕೊಂಡು ಹೋಗ್ಬೋದು. ನನಗೆ ಇಲ್ಲ ಇಲ್ಲ ಮೀಡಿಯಾದ ಅಲ್ಲಿ ಕೊಟ್ಟಿದ್ದೆ. ನಾಳೆ ಮಾತು. ಈಗ ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿದ್ದಾರೆ. ನಾವು ರಾಜಕೀಯ ಪಕ್ಷ, ರಾಜಕೀಯ ಪಕ್ಷದ ಮೇಲೆ ಅವರ ಆಹ್ವಾನವನ್ನು ನಾವು ಸ್ವೀಕಾರ ಮಾಡ್ತೇವೆ. ಅವ್ರು ಯಾವತ್ತು ಹೇಳ್ತಾರೋ ಆವತ್ತು ನಾನು ಕೂಡ ಬರ್ತೀನಿ. ಅದಕ್ಕೆ ಮುಂಚೆ ಮುಖ್ಯಮಂತ್ರಿಗಳಿಗೆ ಒಂದು 10 ಪ್ರಶ್ನೆ ಕೇಳ್ತೀನಿ. ಸಿಲಿಕಾನ್ ಸಿಟಿ ಎಂದು ಖ್ಯಾತಿ ಪಡೆದಿದ್ದಂಥ ಬೆಂಗಳೂರು ನಗರಕ್ಕೆ ಗುಂಡಿ ಸಿಟಿ ಆಗಿದ್ದು ಏನು ಕಾಲದಲ್ಲಿ ಅಲ್ಲ? ಇದಕ್ಕೆ ಉತ್ತರ ಕೊಡಿ. ರಸ್ತೆ ಗುಂಡಿಗಳಿಗೆ 20 ಹೆಚ್ಚು ಜನ ಸತ್ತರು. ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಷ್ಟು ಸಂಖ್ಯೆಯನ್ನು ಗೊತ್ತಿರಲಿಲ್ಲ. ಅದಕ್ಕೆ ಉತ್ತರ ಕೊಡಬೇಕು. ಮತ್ತು 20 ಜನ ಸತ್ತಿದ್ದರ ಜೊತೆಗೆ ಒಂದು 60-70 ಜನ ಕೈ ಕಾಲು ಎಲ್ಲ ಮುರ್ಕೊಂಡ್ರು, ಅಂಗವಿಕಲರಾದ್ರು. ಅದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಪ್ರಧಾನಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಹಾಕಿದಂಥ ಟಾರು 2 ದಿನಕ್ಕೆ ಕಿತ್ತೋಯ್ತು. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ ಅಂತ. ಆಮೇಲೆ ರ್ಯಾಪಿಡ್ ರಸ್ತೆಗಳು ಇಂದಿರಾನಗರದಲ್ಲಿ ಮಾಡಿದ್ರಲ್ಲ, ರ್ಯಾಪಿಡ್ ರಸ್ತೆ ಒಂದೇ ತಿಂಗಳು ಕಿತ್ತೋಯ್ತು ರ್ಯಾಪಿಡ್ ರಸ್ತೆ. ಅದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು. ಮತ್ತು BBMP ಕೆಂಪಣ್ಣ ಟೀಮು 40% ಕಮಿಷನ್ ಬಗ್ಗೆ ಇತ್ತೀಚೆಗೆ ಕೂಡ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಕೋರ್ಟು ಕಚೇರಿ ಹೋಗ್ತಿದೆ, ಅದರ ಬಗ್ಗೆನೂ ಕೂಡ ಅವರು ಉತ್ತರ ಕೊಡಲಿ. ಆಮೇಲೆ ಪ್ರವಾಹದ ಕಾಲದಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಪ್ರವಾಹ ಬರುತ್ತೆ, ಪ್ರಕೃತಿ ವಿಕೋಪ ಬಂದಾಗ ಪ್ರವಾಹ ಆಗುತ್ತೆ ಇಲ್ಲ ಅಂತ ಹೇಳಲ್ಲ, ಆದರೆ ಆ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ಸರ್ಕಾರ ನಡ್ಕೊಂಡ್ರು ಅದಕ್ಕೂ ಕೂಡ ಉತ್ತರ ಕೊಡಬೇಕು. ಮತ್ತು ಮತ ಕಳ್ಳತನ ಮಾಡೋದಕ್ಕೂ ಇವರು ಪ್ರಯತ್ನ ಮಾಡಿದರು, ಚಿಲುಮೆ ಸಂಸ್ಥೆ ಮುಖಾಂತರ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಮುಖ್ಯಮಂತ್ರಿಗಳು ನೇರವಾಗಿ ಬೆಂಗಳೂರು ಮಹಾನಗರ ಪಾಲಿಕೆನ ಆಡಳಿತದಲ್ಲಿ ಇಟ್ಕೊಂಡಿದ್ದಾರೆ. ಅವರ ಕಣ್ಣೆದುರಲ್ಲೇ ನಡೆದಿರ್ತಕ್ಕಂಥದ್ದು, ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇಲಾಖೆ ಮೇಲೆ ನಡೆದಿರ್ತಕ್ಕಂಥದ್ದು, ಅದಕ್ಕೂ ಇವರು ಉತ್ತರ ಕೊಡಲಿ. ಆಮೇಲೆ ರಾತ್ರೋರಾತ್ರಿ 10,000 crore BBMP ಬಜೆಟ್ ಅನೌನ್ಸ್ ಮಾಡಿದರು, ಯಾವ ಕೆಲಸ ಪ್ರಾರಂಭ ಆಗಿದೆ ಹೇಳ್ಬಿಡಿ. 10,000 crore 100 crore ಕೆಲಸ ಸ್ಟಾರ್ಟ್ ಆಗಿದೆ ಹೇಳಿ, ಅದಕ್ಕೂ ಉತ್ತರ ಕೊಡಿ. ಆಮೇಲೆ ಈ ಕ್ಲಿನಿಕ್ ಮಾಡ್ತೀವಿ ಅಂತ ಹೇಳಿದರು, ಒಂದು ವಾರ್ಡ್ ಒಂದು ಕ್ಲಿನಿಕ್, ಇದು ಕ್ಲಿನಿಕ್ ನಮ್ಮ BJP ಶಾಸಕರ ಕ್ಷೇತ್ರಗಳಿಗೆ ಅನುದಾನ ನಮಗಿಂತಲೂ 5 times ಜಾಸ್ತಿ ಕೊಟ್ಟಿದೆ. ಸುಮಾರು ಹತ್ತಿರ 9,960 crore 15 ಜನ ಶಾಸಕರು ಕೊಟ್ಟರೆ, ನಾವು BJP JDSನವರಿಗೆ ನಮ್ಮ ಕೊಟ್ಟಿರ್ತಕ್ಕಂಥ BJP ಮತ್ತು ಕಾಂಗ್ರೆಸ್ಸು ಮತ್ತು JDS ಶಾಸಕರು ಕೊಟ್ಟಿರ್ತಕ್ಕಂಥ ಹಣ 2,100 crore. ಇದು ಬೆಂಗಳೂರು ಅಭಿವೃದ್ಧಿ, ಇದಕ್ಕೆ ಉತ್ತರ ಕೊಡಿ ಮುಖ್ಯಮಂತ್ರಿಗಳು. ಆಮೇಲೆ BJP ಶಾಸಕರ ಅಭಿವೃದ್ಧಿ ಆಗ್ಬಿಟ್ರೆ ಬೆಂಗಳೂರಲ್ಲಿ 8 ಕ್ಷೇತ್ರ ಆದರೆ ಮಾತ್ರ ಬೆಂಗಳೂರು ಅಭಿವೃದ್ಧಿ ಅಂತ ನಾನು ವಾದ ಮಾಡ್ತಾ ಇದ್ದೆ. ಆಮೇಲೆ ಸಬ್ಅರ್ಬನ್ ರೈಲು, ಪೆರಿಫೆರಲ್ ರಿಂಗ್ ರಸ್ತೆ ಯಾಕೆ ಕುಂಪ್ಕೊಂಡು ಹೋಗ್ತಾ ಇದೆ? ಆಮೇಲೆ ನೀವು ಹೇಳುವ ಅಭಿವೃದ್ಧಿಯಲ್ಲಿ ಯಾವುದಾನು ಒಂದು ರಸ್ತೆ, ಒಂದು ಫ್ಲೈಓವರ್ ನಿರ್ಮಾಣ ನಿಮ್ಮ ಅವಧಿನಲ್ಲೇ ಪ್ರಾರಂಭ ಆಗಿರೋದನ್ನು ಯಾವುದನ್ನ ಒಂದು ನಿಮ್ಮ ಅವಧಿನಲ್ಲಿ ಈ ನೀವೇನೇನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೆಲ್ಲ ಕೂಡ ನಮ್ಮ ಅವಧಿನಲ್ಲಿ ನಾವು ಕೊಟ್ಟಂಥ ಹಣ, ನಾವು ಕೊಟ್ಟಂಥ ಅನುಮತಿ, ಕೆಲಸ ಸ್ವಲ್ಪ ಸಹಜವಾಗಿ 3-4 ವರ್ಷ ಆಗುತ್ತೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನೀವೇ ಪ್ರಾರಂಭ ಮಾಡಿದೆ, ನೀವೇ ಮುಗಿಸಿ.